ನಮಸ್ಕಾರ. ಇವತ್ತು ನಾವು ಏನ್ ಡಿಸ್ಕಸ್ ಮಾಡ್ತಾ ಇದ್ದೇವೆ ಅಂದ್ರೆ ರೈತರು ಮಾಡೋ ತಪ್ಪುಗಳು, ಏನ್ ತಪ್ಪು ಮಾಡ್ತಾ ಇದ್ದಾರೆ ಒಂದು ಶ್ರೀಗಂಧ ಪ್ಲಾಂಟೇಶನ್ ಅಲ್ಲಿ. ಓಕೆ, ಎಲ್ಲರೂ ಶ್ರೀಗಂಧ ಮಾಡ್ಬೇಕಂತ ಆಸಕ್ತಿ ಇದೆ, ಇಲ್ಲಾಂದ್ರೆ ಸಮಗ್ರ ಕೃಷಿ ಮಾಡ್ಬೇಕಂತ ಆಸಕ್ತಿ ಇದೆ, ಇಂಟಿಗ್ರೇಟೆಡ್ ಫಾರ್ಮ್ ಅಂತೀವಲ್ಲ, ಇಲ್ಲಿ ಲಿಂಬೆ ಹಾಕಿದ್ದಾರೆ. ಸೊ ಬೇಸಿಕಲಿ ಇಲ್ಲಿ ಏನಾಗಿದೆ ಅಂದ್ರೆ ಇವರು ಸುಮಾರು 5-6 ಬೇರೆ ಬೇರೆ ಕ್ರಾಪ್ಸ್ ನ ಮಿಕ್ಸ್ ಮಾಡಿದ್ದಾರೆ. ಇದರಲ್ಲಿ 4 ಟಿಂಬರ್ ಸ್ಪೀಸೀಸ್, ರೋಸ್ ವುಡ್, ಸ್ಯಾಂಡಲ್ ವುಡ್, ಮಹಾಗನಿ, ಹೆಬ್ಬೇವು, 4 ಟಿಂಬರ್ ಹಾಕಿದ್ದಾರೆ. ಅದನ್ನ ಬಿಟ್ಟು ಇವರು ಇಲ್ಲಿ ಒಂದು ಪೇರು, ಗೇರ್ ಬೀಜ, ಆಮೇಲೆ ಜಾಮೂನ್, ಕರ್ಬೇವು, ಓಕೆ, ಒಂದೊಂದು ಕಡೆ ಲಿಂಬೆ, ಸ್ವಲ್ಪ ಮಾವು ಹಾಕಿದ್ದಾರೆ. ಅಂದರೆ 5 ಫ್ರೂಟ್ಸ್ ಹಾಕಿದ್ದಾರೆ. ಇಲ್ಲಿ ಏನು ಸಮಸ್ಯೆ ಆಗಿದೆ ರೈತರಿಗೆ ಅಂದರೆ ಎಲ್ಲ ಹಾಕುವಾಗ ಚಂದ ಕಾಣುತ್ತೆ, ಡಿಸೈನ್ ಈಸ್ ವೆರಿ ಬ್ಯೂಟಿಫುಲ್ ಅಂತ ಮಾಡಿರ್ತಾರೆ ಅವರು. ಓಕೆ, ಯಾವುದೇ ರೈತರಿಗಾದರೂ ನಾನು ಇದನ್ನ ಹೇಳ್ತೇನೆ, ಯಾವುದೇ ಡಿಸೈನ್ ನಿಮಗೆ ಒಂದು ಸುಂದರವಾಗಿ ಕಾಣ್ತಾ ಇದೆ ಅಂದರೆ ಅದರ ಮೇಂಟೆನೆನ್ಸ್ ವಿಲ್ ಬಿ ಹೈಯರ್. ಓಕೆ, ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಒಂದು ಸುಂದರ ನಾಯಿ ಮರಿನ ಮೇಂಟೈನ್ ಮಾಡಿರ್ತಾರಂದರೆ ಅದಕ್ಕೆ ಕೊಡೋ ಫೀಡೇ ಬೇರೆ ಇರುತ್ತೆ, ಅದಕ್ಕೆ ಕೊಟ್ಟಿರೋ ಊಟ ಬೇರೆ ಇರುತ್ತೆ, ಅದಕ್ಕೆ ಕೊಟ್ಟಿರೋ ನೀರು ಬೇರೆ ಇದ್ದಂಗೆ ಇರುತ್ತೆ. ಅಂದರೆ ಹೈ ಕೇರ್ ಅಂತ ಹೇಳ್ಬೋದು ನೀವು, ಬೇರೆ ಅಂದರೆ ಪ್ರಾಪರ್ ಡಯಟ್ ಅಂತ. ಸೇಮ್ ಈ ಗಿಡಗಳು ಇಷ್ಟು ಹೈ ಡೆನ್ಸಿಟಿ ಮಾಡಿದಾಗ, ಇಲ್ಲಿ ನೀವು ಪಾಪ್ಯುಲೇಷನ್ ನೋಡ್ಬೋದು, 1 ವರ್ಷದ ಪ್ಲಾಂಟೇಷನ್ ಇದು. ಓಕೆ, ಇಲ್ಲಿ ರೈತರಿಗೆ ಸಾವಯವ ಮಾಡೋಕ್ಕೆ ಹೇಳಿದ್ದಾರೆ. 1ನೇ ವರ್ಷಕ್ಕೆ ಕಂಪ್ಲೀಟ್ ಸಾವಯವ ಹೋಗಿದ್ದಕ್ಕೆ ಗ್ರೋತ್ ಭಾಳ ಸಮಸ್ಯೆ ಆಗಿದೆ. ಇವರು ಪ್ರೂನಿಂಗು 0-to-less ಲೆಕ್ಕದಲ್ಲಿ ಹೋಗಿದ್ದಾರೆ. ಅಂದರೆ ಯಾಕೆ ಪ್ರೂನಿಂಗ್ ಮಾಡಬೇಕು, ಯಾಕಿದು ಅಂತ. ಏನಾಗಿದೆ ಅಂದರೆ ಪ್ರಾಪರ್ ನ್ಯೂಟ್ರಿಯನ್ಸ್ ಸಪ್ಲೈ ಆಗಿಲ್ಲ. ಓಕೆ, ಎಲೆಗಳಿಗೆ ಎಲ್ಲ ನಿಮಗೆ ರೋಗ ಬಂದಿರೋದು ಕಾಣುತ್ತೆ ಇಲ್ಲಿ. ಓಕೆ, ಹುಳುಗಳು ಫೀಡಿಂಗ್ ಮಾಡ್ತಾ ಇದ್ದಾವೆ, ಬಿಕಾಸ್ ವೀಕ್ ಆದಮೇಲೆ ಹುಳ ಹತ್ತೋಕ್ಕೆ ಸ್ಟಾರ್ಟ್ ಆಗುತ್ತೆ. ಗಿಡ ಎಷ್ಟು ಹೆಲ್ದಿ ಇರುತ್ತೆ ಅಷ್ಟು ಇನ್ಸೆಕ್ಟು ಮತ್ತು ಡಿಸೀಸ್ನ ಫೈಟ್ ಮಾಡುತ್ತೆ ಅದು. ಓಕೆ, ಇಮ್ಯುನಿಟಿ ಟೈಪ್. ಹಾಗಾಗಿ ಇಲ್ಲಿ ರೈತರು ಮಾಡುವಾಗ ಸ್ಟಾರ್ಟಿಂಗಲ್ಲಿ ಸುಂದರವಾಗಿ ಅನಿಸಿದೆ ಡಿಸೈನ್, ಇವರು ಅದನ್ನ ತೊಗೊಂಡು ಮಾಡ್ಕೊಂಡಿದ್ದಾರೆ. ಬಟ್ ಆಮೇಲೆ ಮೇಂಟೆನೆನ್ಸ್ ಮಾಡೋಕ್ಕಾಗಿಲ್ಲ ಬೇರೆ ಬೇರೆ ಕಾರಣದಿಂದ, ಬೇರೆ ಬೇರೆ ಸಲಹೆಯಿಂದ. ಕೊನೆಗೆ ದಾರಿ ತಂಡ ಟೀಮ್ ಇಲ್ಲಿ ಬಂದಿತ್ತು, ಅವಾಗ ನಮಗೆ ಅನಿಸ್ತು ಇಂಥ ತಪ್ಪು ಬೇರೆಯವರು ಮಾಡ್ಬೋದು, ಹಾಗಾಗಿ ವಿಡಿಯೋನ ಮಾಡ್ತಾ ಇದ್ದೇವೆ. ಉದ್ದೇಶ ಇವ್ರದ್ದು ತಪ್ಪನ್ನ ತೋರಿಸ್ಬೇಕಂತಲ್ಲ, ಹಿಂಗೆ ಬೇರೆಯವರು ಮಾಡಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಇದನ್ನ ಮಾಡ್ತಾ ಇದ್ದೇನೆ. ಓಕೆ, ಸ್ಪೇಸಿಂಗ್ ನೀವು ಪ್ರಾಪರಾಗಿ ಕೊಡಬೇಕಾಗತ್ತೆ. ಇಲ್ಲಿ ಜಾಮೂನ್ ಕಾಣ್ತಾ ಇದೆ, ಅದರ ಜೊತೆಗೆ ಗೇರ್ ಬೀಜ ಹಿಂಗೆ ಹಾಕಬೇಡಿ, ಒಂದು ದೊಡ್ಡ ಗಿಡಗಳನ್ನ ದೂರ ಹಾಕಿ. ಓಕೆ, ಯಾವುದು ಕ್ಯಾನೋಪಿ ಲೈಕ್ ಪೇರು, ಜಾಮೂನ್ ಇದ್ರೆ ಫೈನ್, ಯಾಕಂದರೆ ಪೇರು ಭಾಳ ಅಗಲ ಆಗೋದಿಲ್ಲ, ಅಂದರೆ ವೈಡ್ ಆಗೋದಿಲ್ಲ ಸ್ಪೇಸಿಂಗಲ್ಲಿ. ಅಂಥ ಗಿಡ ಕಾಂಬಿನೇಷನ್ ಮಾಡಿ. ಓಕೆ, ಹಣ್ಣನ್ನು ಅವ್ರು ಹೇಳಿದ್ರು ಹಾಕಿದ್ವಿ ಅಂತಲ್ಲ, ಹಣ್ಣು ಎಷ್ಟು ಜಾಗ ತೊಗೊಳುತ್ತೆ, ಓಕೆ, ಯಾವ ಟೈಮಲ್ಲಿ ಫ್ರೂಟಿಂಗ್ ಇರುತ್ತೆ, ಯಾವಾಗ ಅದಕ್ಕೆ ಪ್ರೂನಿಂಗ್ ಮಾಡಬೇಕು ಅಂದರೆ ಕಟಿಂಗ್ ಯಾವಾಗ ಮಾಡ್ತೇವೆ. ಓಕೆ, ಆ ಕಟಿಂಗ್ ಟೈಮಿಂಗ್ ಮತ್ತು ನಮ್ಮ ಫ್ಲವರಿಂಗ್ ಟೈಮಿಂಗ್ ಇನ್ನೊಂದಕ್ಕೆ ಡಿಸ್ಟರ್ಬ್ ಆಗಬಾರ್ದು, ಅವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಒಂದು ತೋಟನ ಡೆವಲಪ್ ಮಾಡಿ. ಸುಮ್ಮನೆ ನೀವು ಮಾಡಿದಾಗ ಹಿಂಗೆ ಲಾಸ್ ಆಗುತ್ತೆ, ಇಲ್ಲಿ ಗ್ರೋತೇ ಇಲ್ಲ. ಪಾಪ ರೈತರಿಗೆ ಇನ್ವೆಸ್ಟ್ಮೆಂಟ್, ತಮ್ಮ ಟೈಮ್ ಎರಡೂ ಲಾಸ್ ಆಗುತ್ತೆ. ಇಲ್ಲಿ ಪೇರು ನೋಡಿ ಇಷ್ಟು ಸುಂದರವಾಗಿ ಇದೆ, ಇದು ಗಿಡ ಹೆಲ್ದಿ ಅನಿಸುತ್ತೆ. ಬಟ್ ಅದೇ ನೀವು ಫ್ರೂಟ್ಸ್ ನೋಡಿದರೆ, ಓಕೆ, ಕಂಪ್ಲೀಟ್ಲಿ ಜೀವಾಮೃತ ಮೇಲೆ ಇಟ್ಟಿದ್ದಾರೆ ಇವರು ತಮ್ಮ ತೋಟ. ಆ್ಯಸ್ ಪರ್ ಅವರ ರೈತರ ಏನು ಹೇಳುತ್ತಾ ಇದ್ದಾರೆ ಅದನ್ನೇ ನಾನು ನಿಮ್ಗೆ ಕನ್ವರ್ಟ್ ಮಾಡಿ ಹೇಳ್ತಿರೋದು. ಯಾಕಂದರೆ ಸಾವಯವ ಅಂತಂದಾಗ ಅವರು ಜೀವಾಮೃತ ಅಷ್ಟೇ ಕೊಟ್ಟಿದ್ರಂತೆ, ಮತ್ತೇನು ಟ್ರೈ ಮಾಡಿಲ್ಲ ಸರ್ ಅಂತ ಹೇಳಿದರು. ಓಕೆ, ಸೊ ಇಂಥ ಪ್ಲಾಟ್ನ ಒಂದು ಡಿಸೈನ್ ಮಾಡೋಕ್ಕಿಂತ ಮುಂಚೆ 2-3 ಸಲ ಕ್ರಾಸ್ ಚೆಕ್ ಮಾಡಿ ಡಿಸೈನ್ಗೆ, ಹಾಗೆ ನಿಮ್ಮ ಸಾಯಿಲ್ ಟೆಸ್ಟಿಂಗ್ ಮಾಡಿ ದೆನ್ ಇದನ್ನ ಹೋಗಿ, ಸುಮ್ಮನೆ ಹೋಗಬೇಡಿ ಅನ್ನೋದು ಒಂದು ವಿನಂತಿ. ಸಣ್ಣದಿದ್ದಾಗ ನೀವು ಕಟ್ ಮಾಡಬೇಕಿತ್ತು, ಈಗ ಆಲ್ರೆಡಿ ಸೈಡ್ ಬ್ರ್ಯಾಂಚ್ ದಪ್ಪ ಆಗಿಬಿಟ್ಟವು. ಬಡ್ಡಿ ಸ್ಟ್ರೇಟ್ ಇರಬೇಕು, ಸ್ಟ್ರೇಟ್ ಬಡ್ಡಿ ಬರ್ಬೇಕು. ಇದು ಒಂದೇ ಹೆಂಗೆ ಹೆಬ್ಬೆ ಹೋಗೈತಲ್ಲ ಇಲ್ಲೇ ಹಂಗೆ ಬೆಳೆಸ್ರಿ. ಇವನ್ನೆಲ್ಲ ಹುಡುಕಿ ತೆಗಿತೀರಿ ರೋಸ್ ವುಡ್ನಾಗ, 1 ಇಯರ್ ರೋಸ್ ವುಡ್ ಇದು. ಇದೆಲ್ಲ ಎಲ್ಲಿ ನಿಮ್ಗೆ ಹೈ ನೈಟ್ರೋಜನ್ ರೀ, ಅದು ಎಲ್ಲಿ ಎಲ್ಲ ಗಿಡದ ತಪ್ಪಲನ ಗಿಡದ ಬಡ್ಡಿಗೆ ಹಾಕ್ಬಿಟ್ರೆ, ಎಲ್ಲ ಗಿಡದ ಬಡ್ಡಿಗೆ ನೋಡಿದ್ದೇವೆ, ಭಾಳ ಒಳ್ಳೆಯ ರೀತಿಯಲ್ಲಿ ಡೆವಲಪ್ ಮಾಡ್ತೈತೆ ಅದು. ಆ್ಯಕ್ಚುಲಿ ಹೌದು, ಹೈ ನೈಟ್ರೋಜನ್ ಲೆಗುಮ್ಸ್ ಅಲ್ರಿ, ಅದು ಒಳ್ಳೆ ಎಲಿ ಅದರದ್ದು.
ಎಲಿ ಕಟ್ ಕಟ್ ಮಾಡಿ ತುಂಡು ತುಂಡು ಮಾಡಿ ಎಲ್ಲದಕ್ಕೆ ಹಾಕ್ರಿ. ಈಗ ಆಲ್ರೆಡಿ ಬಾಳ ಲೇಟ್ ಆಗ್ಬಿಟ್ಟೈತಿ ಇದು ಕೊಡಿರೋ. ಹಾ ಹಾ ತೆಗಿರಿ, ಯಾಕಂದ್ರೆ ಬಾಳ ನೀವು ಏನು ಹಚ್ಚಿ 2 ತಿಂಗಳಾಗ ಏನು ಹಾಕೈತೆ ಅಲ್ಲಿ ಗಿಡ ಅವಾಗ್ಲಿಂತರ ಕಟ್ ಮಾಡಕ್ಕೆ ಈಗ 1 ವರ್ಷ ನೀವು ಮಾಡಿಲ್ಲ ಅಂದ್ರೆ ಮತ್ತೆ ಸಮಸ್ಯೆ ಇದೆ ಆ್ಯಕ್ಚುಲಿ. ಬಟ್ ಈಗ ಹಿಂಗೆ ಬಿಟ್ಟರು ನಿಮ್ಗೆ ಕಾಯಿ ಬರಂಗಿಲ್ಲ ಇದು, ಹಂಗಾಗಿ ನಾನು ಇದು ಮಾಡಿಸ್ತಾ ಇರೋದು. ಗೇರ್ ಬೀಜ ಇವೆರಡೂ ಒಂದೇ ಕಡೆ ತೊಗೊಳೋದು ಭಾಳ ತಪ್ಪಾಗತ್ತೆ, ಬಿಕಾಸ್ ನ್ಯೂಟ್ರಿಯನ್ ಡೆಫಿಷಿಯನ್ಸಿ ಹೈ ಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಪೇರು ಇದಕ್ಕೆ ಪ್ರೂನಿಂಗ್ ಮಾಡಲಾರ್ದಕ್ಕೆ ಹಿಂಗಾಗ್ತಾ ಇರುತ್ತೆ. ಓಕೆ, ಡಿಸೈನ್ ಒಂದು ಬೇರೆ ಬೇರೆ ಕಾಂಬಿನೇಷನ್ ಇಸ್ ಗುಡ್. ಓಕೆ, ಬಟ್ ಆ ಡಿಸೈನಿಗೆ ಎಷ್ಟು ವರ್ಕ್ ಮಾಡಬೇಕು ಅನ್ನೋದಂದರೆ ಫಾರ್ ಫಸ್ಟ್ 3 ಇಯರ್ಸ್ ಅಟ್ಲೀಸ್ಟ್ ರೂಟ್ಸ್ ತಮ್ಮ ಸಮಯ ಜಾಸ್ತಿ ಕೊಡಬೇಕಾಗತ್ತೆ. ಆಮೇಲೆ ಇಲ್ಲಿ ಫಾರ್ ಎಕ್ಸಾಂಪಲ್ ರೋಸು, ಓಕೆ ಎಕ್ಸಲೆಂಟ್ ಕ್ರಾಪ್ ಇದು, ಬಟ್ ಇನ್ನು ಇಲ್ಲೇ ಬ್ರ್ಯಾಂಚಿಂಗ್ ಆಗ್ತಾ ಇದೆ, ಇಲ್ಲಿ ನೋಡ್ಬೋದು. ಸೊ ಬ್ರ್ಯಾಂಚಿಂಗ್ ಆದರೆ ಒಂದು ಟಿಂಬರ್ ಸ್ಪೀಸೀಸ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಹೀಗೆ ಸ್ಟ್ರೇಟ್ ಹೋಗ್ಬೇಕು, ಅಲ್ಲಿ ಇನ್ನು ನಮ್ಮ ಹೆಬ್ಬೆ ಹೋಗ್ತಾ ಇದೆ. ಓಕೆ, ಸೊ ಮೇಂಟೆನೆನ್ಸ್ನ ಫಸ್ಟ್ ಪ್ಲ್ಯಾನ್ ಮಾಡ್ಕೊಳ್ಳಿ, ಲೇಬರ್ ಸಿಗ್ತಾರೋ ಇಲ್ವೋ, ಆಮೇಲೆ ಒಂದು ಪ್ಲ್ಯಾಂಟೇಷನ್ನ ಡಿಸೈನ್ ಮಾಡಿಸಿ ಡಿಸೈನ್ನ ಎಕ್ಸಿಕ್ಯೂಟ್ ಮಾಡಿ. ದಿಸ್ ಈಸ್ ನಾಟ್ ಡಿಸೈನ್ಡ್ ಬೈ ಅಸ್, ಇದು ನಾವು ಮಾಡಿದ್ದಲ್ಲ, ನಾವು ಇಲ್ಲಿ ಕರೆಕ್ಷನ್ ಮಾಡೋಕ್ಕೆ ಅಂತ ಬಂದಿರೋದು. ಓಕೆ, ಇಲ್ಲಿ ನೋಡ್ಬೋದು ಹೆಬ್ಬೆ ಒಳ್ಳೆ ರೀತಿಯಲ್ಲಿ ಬಂದಿದೆ. ಹಾಗೆ ಇದು ನಮ್ಮ ಜಾಮೂನ್ ಮತ್ತು ರೋಸು, ಬಟ್ ಇಲ್ಲಿ ಶ್ರೀಗಂಧ ಎಲ್ಲನೂ ಡ್ಯಾಮೇಜ್ ಆಗಿದೆ, ಒಳ್ಳೆ ಹೋಸ್ಟ್ ಸಿಗ್ಲಾರ್ದಕ್ಕೆ ನೋಡಿ ಗ್ರೋತ್ ಸ್ಟಂಟ್ ಆಗಿಬಿಟ್ಟಿದೆ. ಇದು ಮಳೆಗಾಲ, ಬಟ್ ಆದರೂ ಗ್ರೋತ್ ನೋಡಿ. ಓಕೆ, ತಪ್ಪು ಭಾಳ ಆಗುತ್ತೆ ಇದರಲ್ಲಿ, ಯಾರೋ ಹೇಳಿದ್ರು ಮಾಡಿದ್ವಿ ಅನ್ನಕ್ಕೆ ಹೋಗ್ಬೇಡಿ. ನಿಮ್ಮ ಸಮಯ ದುಡ್ಡು ಎರಡೂ ವೇಸ್ಟ್ ಆಗುತ್ತೆ. ನೋಡಿ ಶ್ರೀಗಂಧದ ಎಲೆ ನೋಡಿ ಎಷ್ಟು ಪಾಯಿಂಟೆಡ್ ಇದೆ, ಅಂದರೆ ಲೆಂತ್ ಉದ್ದ ಬಂದಿಲ್ಲ, ಅಗಲ ಇಲ್ಲ, ಹಸಿರಿದೆ, ಏ ಹಸಿರಿಲ್ಲ ಹಳದಿ ಇದೆ. ಓಕೆ, ಇಲ್ಲಿ ನೀವು ನೋಡ್ಬೋದು ಕರೆಕ್ಟಾಗಿ ಹಳದಿ ಹಳದಿ ಇದೆ. ಸೊ ಗಿಡಗಳಿಗೆ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಮಾಡೋಕ್ಕೆ ಪ್ಲ್ಯಾನ್ ಮಾಡಿ, ಇಲ್ಲಾಂದರೆ ಅವಕ್ಕೆ ಏನು ಬೇಕನ್ನೋದು ತಿಳ್ಕೊಳ್ಳಿ, ಆಮೇಲೆ ಇವಕ್ಕೆ ಪೋಸ್ಟ್ ಕೊಡಿ. ನಮ್ಮ ತಂಡದವರು ಅದನ್ನ ಎಕ್ಸಾಮಿನ್ ಮಾಡಿ ನಿಮಗೆ ಚೆಕ್ ಲಿಸ್ಟ್ ಮಾಡಿ ಕೊಡ್ತಾರೆ, ಏನೇನು ಕೊಡಬೇಕಂಥೇಳಿ, ಏನು ನ್ಯೂಟ್ರಿಯೆಂಟ್ಸ್ ಇರ್ಬೋದು ಇಲ್ಲಾಂದರೆ ಮೇಂಟೆನೆನ್ಸ್. ಓಕೆ, ಯಾವುದೇ ಹೊಲದ ಸಮಸ್ಯೆ ಇದ್ದರೆ ನಮ್ಮ ತಳಕ್ಕೆ ಬರ್ತಾ ಇರೋ ನಂಬರ್ನ ಸಂಪರ್ಕಿಸಿ ನಮ್ಮ ತಂಡದಿಂದ ಮಾಹಿತಿ ಪಡೀರಿ ಫ್ರೆಂಡ್ಸ್. ಇಲ್ಲಿ ಪ್ರತಿ ಗಿಡ 6 ಫೀಟ್, ಅಂದರೆ ಈ ಶ್ರೀಗಂಧದಿಂದ ಆ ಮಹಾಗನಿಗೆ 6 ಫೀಟ್. ಇಲ್ಲೇನಾಗುತ್ತೆ, ಈ ಮಹಾಗನಿ ಮುಂದೆ ಬೆಳೆದಾಗ ನೆರಳು ಕ್ರಿಯೇಟ್ ಮಾಡುತ್ತೆ, ಹಾಗೆ ಮತ್ತೆ ಶ್ರೀಗಂಧ ಮಹಾಗನಿ ಆದಮೇಲೆ ಮತ್ತೆ 6 ಫೀಟಿಗೆ ಶ್ರೀಗಂಧ ಇದೆ. ಓಕೆ, ಎಷ್ಟು ವೀಕ್ ಇದೆ ಬಿಕಾಸ್ ಸ್ಯಾಂಡಲ್ ಇದು ಮಹಾಗನಿ ಇಸ್ ನಾಟ್ ಅ ಗುಡ್ ಹೋಸ್ಟ್. ಅದರ ನೆಕ್ಸ್ಟ್ ಇರೋದು ರೋಸ್ ವುಡ್. ಓಕೆ, ರೋಸ್ ವುಡ್ ಇಲ್ಲಿದೆ, ಇದಕ್ಕೆ ಪ್ರಾಪರ್ ಪ್ರೂನಿಂಗು ಇವೆಲ್ಲ ಆಗಿಲ್ಲ. ಓಕೆ, ಮತ್ತು ಇದನ್ನು ನೆರಳು ಕೊಡುತ್ತೆ, ಆವಾಗ ಶ್ರೀಗಂಧ ಸಫರ್ ಆಗುತ್ತೆ ಆಫ್ಟರ್ 5 ಇಯರ್ಸ್. ಓಕೆ, ಡೆಫಿನೆಟ್ಲಿ ಇಲ್ಲಿ ಮತ್ತೆ ಈ ರೋಡ್ ಟು ರೋಡ್ನು 6 ಫೀಟ್ ಇದೆ, ಹಾಗೆ ಮತ್ತೆ 6 ಫೀಟ್ ಗೇರ್ ಬೀಜ ಬೇರು. ಓಕೆ, ಇಲ್ಲಿ ಕರಿ ಲೀಫ್ ನೀವು ನೋಡಿದರೆ. ಓಕೆ, ಮತ್ತೆ ಇಲ್ಲೊಂದು ಯಾಕೋ ಡ್ಯಾಮೇಜ್ ಗ್ಯಾಪ್ ಆಗಿದೆ, ಬಿಟ್ಟರೆ ಮತ್ತೆ ಜಾಮೂನ್ 6 ಫೀಟ್. ಈ ಓಲ್ ಪ್ಲ್ಯಾಂಟೇಷನ್ ಇಸ್ 6x6. ಓಕೆ, 6x6 ಇದೆ, ಇದಕ್ಕೆ ಮೇಂಟೆನೆನ್ಸ್ ಆಗಿಲ್ಲ ಅಂತ ಒಂದೇ ದೃಷ್ಟಿಗೆ ಹಿಂಗೆ ಕಾಣ್ತಾ ಇದೆ ಇದು. ಬಟ್ ಎಕ್ಸಲೆಂಟ್ ವರ್ಕ್, ಅವರು ತಮ್ಮ ಹೈ ಡೆನ್ಸಿಟಿ ಮಾಡೆಲ್ನ ಡೆವಲಪ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ, ಒಳ್ಳೆ ಪ್ರಯತ್ನ ಅಂತ ಹೇಳ್ತೇನೆ. ಇದನ್ನ ಇಂಪ್ರೂವ್ ಮಾಡೋಣ, ಖಂಡಿತ ನಮ್ಮ ತಂಡ ಈ ಪ್ಲಾಟ್ನ ಇಂಪ್ರೂವ್ ಮಾಡುತ್ತೆ. ಇವತ್ತು ಇಲ್ಲಿ ವಿಸಿಟ್ ಕೊಟ್ಟು ನಾವು ಇದನ್ನ ನಮ್ಮ ನಾಲೆಜ್ ಮತ್ತು ನಮ್ಮ ಎಕ್ಸ್ಪೀರಿಯೆನ್ಸ್ ಏನಿದೆ ಅದನ್ನ ಡೆಫಿನೆಟ್ಲಿ ಇಲ್ಲಿ ಹಾಕಿ ಒಂದು ಒಳ್ಳೆ ರಿಸಲ್ಟ್ ತರ್ತೇವೆ. ಅದ ಪಾರ್ಟ್ 2 ಅಲ್ಲಿ ಹಾಕಕ್ಕೆ ಇಷ್ಟಪಡ್ತೇವೆ ಮುಂದಿನ ವರ್ಷ. ಈ ವರ್ಷ ಇದಕ್ಕೆ ನಮ್ಮ ಆ್ಯಕ್ಟಿವಿಟೀಸ್ ಮಾಡಿ ಈ ಪ್ಲಾಟ್ನ ಏನು ಇಂಪ್ರೂವ್ ಮಾಡ್ತಾ ಇರೋದಂತ ತೋರಿಸೋಣ. ಓಕೆ, ಯಾರು ವಿಡಿಯೋನ ಶೇರ್ ಮಾಡಿಲ್ಲ ಇಲ್ಲಾಂದರೆ ಯಾರು ವಿಡಿಯೋನ ಲೈಕ್ ಮಾಡಿಲ್ಲ, ದಯವಿಟ್ಟು ಲೈಕ್ ಮಾಡಿ, ಈ ಚಾನಲ್ನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.